ಅಜ್ವಲ್ ರೇವಣ್ಣರನ್ನ ಅರೆಸ್ಟೇನೋ ಮಾಡಿಬಿಟ್ರು, ಆದ್ರೆ ಅವರ ಬಾಯಿ ಬಿಡಿಸೋದೇ ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ. ಎಸ್ಐಟಿ ಮುಂದೆ ಪ್ರಜ್ವಲ್ ರೇವಣ್ಣ ಮಾತ್ರ ಮೌನವೇ ಉತ್ತರ ಅಂತಿದ್ದಾರೆ, ಪದೇ ಪದೇ ಅದೇ ಹೇಳ್ತಿದ್ದಾರೆ. ಇಂದಿಗೆ ಮೂರನೇ ದಿನ, ಇವತ್ತೆಲ್ಲ ಏನಾಯ್ತು ಅಂತೀರಾ ಹೇಳ್ತೀವಿ ನೋಡಿ. ವಿಚಾರಣೆ, ಬಾಯಿ ಬಿಡ್ತಿಲ್ಲ ಪ್ರಜ್ವಲ್. ಸ್ಥಳ ಮಹಾಜರಿಗೆ ಎಸ್ಐಟಿ ಪ್ಲಾನ್. ಎಸ್, ಅತ್ಯಾಚಾರ ಆರೋಪದ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣರನ್ನ ಎಸ್ಐಟಿ ಕಸ್ಟಡಿಗೆ ಪಡೆದು ಮೂರು ದಿನ ಆಯಿತು. ವಿಚಾರಣೆ ನಡೆಸುತ್ತಿರುವಂತಹ ಎಸ್ಐಟಿ ಟೀಮ್ಗೆ ಪ್ರಜ್ವಲ್ ರೇವಣ್ಣ ಮಾತ್ರ ಏನು ಉತ್ತರ ಕೊಡ್ತಿಲ್ಲ. ವಿಚಾರಣೆ ಮಾಡ್ತಿರೋ ಎಸ್ಐಟಿ ಮುಂದೆ ಮುಂಡಾಟ ತೋರುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಮೂರು ದಿನದಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ತನಿಖೆಗೆ ಅಸಹಕಾರ ತೋರ್ತಾ ಇದ್ದು, ಎಸ್ಐಟಿ ಪ್ರಜ್ವಲ್ ರೇವಣ್ಣರ ಬಾಯಿ ಬಿಡಿಸೋದು ಎಸ್ಐಟಿಗೆ ದೊಡ್ಡ ತಲೆನೋವಾಗಿದೆ. ಹೌದು, ಎಸ್ಐಟಿ ತನಿಖಾಧಿಕಾರಿ ಎಷ್ಟು ಕೇಳಿದ್ರು ನಾನೇನು ಮಾಡಿಲ್ಲ, ತಪ್ಪೇ ಮಾಡಿಲ್ಲ ಅಂತಿರುವಂತಹ ಪ್ರಜ್ವಲ್ ರೇವಣ್ಣ ಇದೆಲ್ಲವೂ ರಾಜಕೀಯ ಷಡ್ಯಂತ್ರ, ನನ್ನ ರಾಜಕೀಯವಾಗಿ ತುಳಿಯೋಕೆ ಈ ರೀತಿ ಮಾಡಿದ್ದಾರೆ, ನಾನು ಅತ್ಯಾಚಾರ ಮಾಡಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಅಲ್ಲದೆ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಎನ್ನಲಾದ ಮೊಬೈಲ್ ಬಗ್ಗೆಯೂ ಕೇಳಿದ್ರೆ, ಯಾವ ಮೊಬೈಲ್, ಒಂದು ವರ್ಷದ ಹಿಂದೆ ತನ್ನ ಮೊಬೈಲ್ ಕಳೆದೋಗಿದೆ, ಇರೋ ಮೊಬೈಲ್ ನಿಮ್ಮ ಹತ್ರ ಕೊಟ್ಟಿದ್ದೀನಿ, ನನ್ನ ಹತ್ರ ಯಾವ ಮೊಬೈಲ್ ಕೂಡ ಇಲ್ಲ ಅಂತ ಹೇಳಿಕೆ ನೀಡುತ್ತಿದ್ದಾರೆ. ಈಗಿನ ಮೊಬೈಲ್ ಪರಿಶೀಲನೆ ಮಾಡಿದ್ರೆ ಅದರಲ್ಲಿ ಎಸ್ಐಟಿಗೆ ಬೇಕಾದ ಎವಿಡೆನ್ಸ್ ಗಳು ಸಿಗ್ತಿಲ್ಲ ಎನ್ನಲಾಗ್ತಾ ಇದೆ. ಈ ನಡುವೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಕಚೇರಿಯಲ್ಲೂ ಕೂಡ ಹಿರಿಯ ಅಧಿಕಾರಿಗಳು ಬಿಗಿ ಬಂದೋಬಸ್ತ್ ಕಲ್ಪಿಸಿದ್ದಾರೆ. ಕೇಸ್ನ ತನಿಖಾಧಿಕಾರಿಗಳು ಮತ್ತು ಸಿಬ್ಬಂದಿ ಬಿಟ್ರೆ ಬೇರೆ ಯಾರೂ ಕೂಡ ಆ ಕಡೆ ತಲೆ ಹಾಕೋ ಹಾಗಿಲ್ಲ ಅಂತ ಸೂಚನೆ ನೀಡಿದ್ದಾರಂತೆ. ಕುವೆಂಪು ಪ್ರಥಮ ದರ್ಜೆ ಕಾಲೇಜು 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು, ನಮ್ಮಲ್ಲಿ ಬಿಕಾಂ, ಬಿಸಿಎ, ಬಿಎ, ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ. ಪ್ರವೇಶಾತಿ ಪ್ರಾರಂಭವಾಗಿದೆ, ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಒಳ್ಳೆ ಉತ್ತಮ ಅಂತ ಒಳ್ಳೆ ರಿಜಲ್ಟ್ ಕೊಡ್ತಾ ಇದ್ದಾರೆ. ಉತ್ತಮ ಅಂತ ರಿಜಲ್ಟ್ ಕೊಟ್ಟು ಅನೇಕರು ಒಳ್ಳೆ ನೌಕರಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಹುಟ್ಟು ಹಾಕಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂತ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲದೆ ನಮ್ಮಲ್ಲಿ ಓದಿರೋ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿರೋದು ಮತ್ತು ಮೊದಲ ರ್ಯಾಂಕ್ ಅನ್ನು ಪಡ್ಕೊಂಡಿರೋದು ಕೂಡ ನಮಗೆ ಕಂಡುಬಂದಿದೆ. ಇದು ಕೂಡ ಒಂದು ಸಾಧನೆಯಿರುವ ವಿಚಾರ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು, ಮಲ್ಲಸಂದ್ರ, ದಾಸರಹಳ್ಳಿ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0802839871888 ಹಾಗೂ 9845879344 ಹಾಗೂ 7483998808 ಮತ್ತು 9444848872 ಮತ್ತು 9341284890. ಇನ್ನು ಪ್ರಜ್ವಲ್ ರೇವಣ್ಣ ಕಸ್ಟಡಿ ಇನ್ನು ಮೂರು ದಿನ ಮಾತ್ರ ಬಾಕಿ ಇದೆ. ಅಷ್ಟರಲ್ಲೇ ಎಸ್ಐಟಿ ಪ್ರಜ್ವಲ್ ಬಾಯಿ ಬಿಡಿಸಬೇಕು. ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಬಾಯಿ ಬಿಡ್ತಾ ಇಲ್ಲ. ಹೀಗಾಗಿ ಮುಂದಿನ ಹಂತದ ತನಿಖೆಗೆ ಎಸ್ಐಟಿ ಮುಂದಾಗಿದ್ದು, ಸ್ಥಳ ಮಹಜರು ಮಾಡೋಕೆ ಪ್ರಜ್ವಲ್ ರನ್ನ ಹೊಳೆ ನರಸೀಪುರಕ್ಕೆ ಕರೆದೊಯ್ಯಲು ಚಿಂತನೆ ಮಾಡಿದೆ. ಇಂದು ರಾತ್ರಿ ಅಥವಾ ನಾಳೆ ಪ್ರಜ್ವಲ್ ರನ್ನ ಸ್ಥಳ ಮಹಜರಿಗೆ ಕರೆದೊಯ್ಯಲಿದ್ದು, ರಿಸಲ್ಟ್ ದಿನ ಆದ್ರೆ ಅಲ್ಲಿ ಅಭಿಮಾನಿಗಳು ಬೆಂಬಲಿಗರು ಸೇರೋ ಸಾಧ್ಯತೆ ಇದೆ. ಈ ಕೇಸ್ನಲ್ಲಿ ಇನ್ನೂ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.